ನೀವು ಒಂಬತ್ ಮಂದಿನ ಒಂಬತ್ ಮಂದಿ ಸಲುವಾಗಿ ಏನ್ ಹೇಳ್ತೀರಿ ನೀವು ನೀವು ಏನ್ ಹೇಳ್ತೀರಿ ನೀವು ಸಾಯಕತ್ತೀವಿ ನಾವು ನೀವ್ ಏನ್ ಹೇಳ್ತೀರಿ ನೀವು ಅಲ್ಲಿ 50 ಅಡಿ ತೆಗ್ದಾರ ಅಕ್ರಮ ನಡೆದಲ್ಲ ಅಂತ ಬಂದ್ರಿ ನೀವು ಇಲ್ಲಿ ನಡೆ ಇಲ್ಲಿ ನೀವು ಅಳತೆ ಮಾಡೋದೇ ಬೇಡ ನೀವು ಇಲ್ಲಿ ಈ ಯುವಕರೆಲ್ಲ ಇಲ್ಲಿ ಹೋರಾಟ ಮಾಡ್ತಿರೋದು ಅಕ್ರಮ ಮರಳುಗಾರಿಕೆ ವಿರುದ್ಧ. ತಮ್ಮ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆಯಿಂದ ನೊಂದು ಬೆಂದ ಇವರು ಈಗ ಮರಳು ಮಾಫಿಯಾದ ವಿರುದ್ಧ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. ನೀವು ರಿಪೋರ್ಟ್ ಕೂಡ ಯಾರು ಬರ್ತಾರ ಬರ್ಲಿ ಬರ್ಲಿ ಗರ್ವಕಾರ ಉಸುಗೊಡಕ್ ಬರ್ಲ ಅವ್ರು 100 ತೆಗೆದು ಮುಚ್ಚಿ ಅವರು ಈಗ ಇಲ್ಲಿ ಬಂದು 10 ತೆಗೆದು 20 ಇದು ತೆಗೆದು ಇದೆಲ್ಲ ಮುಚ್ಚಾರ. ಬಳ್ಳಾರಿಯ ಕಬ್ಬಿಣದ ಗಣಿಗಾರಿಕೆಯನ್ನೇ ಮೀರಿಸುವಂತೆ ಇಲ್ಲಿನ ಹಗರಬೊಮ್ಮನಹಳ್ಳಿ ತಾಲೂಕಿನ ಯಡ್ರಾಮನಹಳ್ಳಿ ಗ್ರಾಮದ ತುಂಗಭದ್ರಾ ನದಿ ದಂಡೆಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ. ದುರಂತ ಅಂದರೆ ಈ ತುಂಗಭದ್ರಾ ನದಿ ದಂಡೆಯಲ್ಲಿ 2018-19 ಎರಡು ಬ್ಲಾಕ್ಗಳಲ್ಲಿ 5 ಕಾಲ ಕಾನೂನಾತ್ಮಕವಾಗಿ ಮರಳುಗಾರಿಕೆ ನಡೆಸಲು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅನುಮತಿ ನೀಡಿತ್ತು. ಇಲ್ಲಿ ಗಣಿಗಾರಿಕೆ ಮಾಡಲು ಸಾಕಷ್ಟು ನಿಯಮಗಳನ್ನು ಹಾಕಲಾಗಿದೆ. ಮೇಲ್ಪದರದಿಂದ ಕೇವಲ 3.5 ಮಾತ್ರ ಮರಳು ತೆಗೆಯಲು ಅವಕಾಶ ನೀಡಲಾಗಿದೆ. ಆದರೆ ಇಲ್ಲಿ ನಡೆಯುತ್ತಿರೋದೇ ಬೇರೆ. ಇಲ್ಲಿ 10 ಹೆಚ್ಚು ಆಳದವರೆಗೆ ಗುಂಡಿ ತೆಗೆದು ಮರಳುಗಾರಿಕೆ ಮಾಡಲಾಗುತ್ತಿದೆ. ಈ ಬಗ್ಗೆ ಸ್ಥಳೀಯರು ಸಾಕಷ್ಟು ಬಾರಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ದೂರು ನೀಡಿದ್ದಾರೆ. ಬಹಳ ಒತ್ತಾಯದ ಬಳಿಕ ಈ ಸ್ಥಳದ ಪರಿಶೀಲನೆಗೆ ಬಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಕಂದಾಯ ಅಧಿಕಾರಿಗಳು ಅಕ್ರಮದ ಬಗ್ಗೆ ಕ್ರಮ ಕೈಗೊಳ್ಳದೆ ಮರಳುಗಾರಿಕೆ ಮಾಡುವವರ ಅಕ್ರಮದ ಪರವಾಗಿಯೇ ವರದಿ ನೀಡಿದ್ದಾರೆ. ಇದು ಜನರನ್ನು ಇನ್ನಷ್ಟು ಕೆರಳಿಸಿದೆ. ಇಲ್ಲಿ ಅಕ್ರಮ ಮರಳುಗಾರಿಕೆ ಹೇಗೆ ನಡೆಯುತ್ತಿದೆ ಅನ್ನೋದನ್ನ ಸಿಟಿಜನ್ ಜರ್ನಲಿಸ್ಟ್ ವಿವರಿಸಿದ್ದಾರೆ ನೋಡಿ. ಹಗರಿಬೊಮ್ಮನಹಳ್ಳಿ ತಾಲೂಕು ಯಡ್ರಾಮನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬರ್ತಕ್ಕಂಥ ಈ ಮರಳು ಮಾಫಿಯಾ ಅಂತಕ್ಕಂಥದ್ದು ತಲೆ ಎತ್ತಿ ಈ ಮರಳು ಮಾಫಿಯಾದಿಂದ ಅನೇಕ ಅಧಿಕಾರಿಗಳು ವಿಷಯವನ್ನು ಮನಗೊಂಡಿರ್ತಕ್ಕಂಥ ಊರಿನ ಹಿರಿಯರು ಹಾಗೂ ಜವಾಬ್ದಾರಿನಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಆಗಿರ್ಬೋದು, ಒಂದು ತಾಲೂಕು ಪಂಚಾಯತಿ ಆಗಿರ್ಬೋದು, ಇವರೆಲ್ಲರೂ ಸೇರಿಕೊಂಡು ಏನು ಮಾಡ್ತಾರೆ ಅಂತಂದರೆ, ಗೊತ್ತಿದ್ದು ಸುಮ್ಮನೆ ಇದ್ದರೋ ಗೊತ್ತಿಲ್ಲದ ಸುಮ್ಮನೆ ಇದ್ದರೋ ಅದಂತೂ ನಮ್ಗೆ ಗೊತ್ತಿಲ್ಲ. ಊರಿನ ಒಂದು ಯುವಕರಾಗಿ ನನ್ನ ಕಳಕಳಿಯ ಪ್ರಾರ್ಥನೆ ಏನಪ್ಪ ಅಂತಂದರೆ, ಅನೇಕ ರೀತಿಯ ಅವ್ಯವಹಾರ ಇಲ್ಲಿ ಆಗ್ತಾಯಿದೆ. ಈ ಒಂದು ವಿಷಯವನ್ನು ತಡೆಗಟ್ಟಬೇಕಂತಂದು ಕಾನೂನಾತ್ಮಕವಾಗಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಏನಿದಾವೋ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ನಾವು ಫಾಲೋ ಮಾಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟದ್ದಾಯಿತು. ಇದು ಆ್ಯಕ್ಚುಲಿ ನದಿ ಹರಿಯುವಂಥ ಸಂದರ್ಭದಲ್ಲಿ 3 ಮಾತ್ರ, ಸುಮಾರು 10 3 ಅಂದರೆ ಸುಮಾರು 10 ಮಾತ್ರ ನಾವು ನದಿ ಹರಿಯುವಂಥ ಸಂದರ್ಭದಲ್ಲಿ ಮರಳನ್ನು ತೆಗಿಬೇಕು. ಆದರೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳ ಕೈವಾಡದಿಂದ ಕೆಲವೊಂದು ಅಧಿಕಾರಿಗಳನ್ನು ಶಾಮೀಲದಿಂದ ಏನು ಮಾಡಿದ್ದಾರೆ ಅಂತ ಅಂತಂದರೆ, ಸುಮಾರು 10 ತೆಗೆಯ ಬದಲು 40 ಆಳನ್ನು ತೆಗೆಯೋದ್ರ ಮೂಲಕ ಆ 40 ಆಳನ ತೆಗೆದು ಏನು ಮಾಡಿದ್ದಾರೆ ಇಲ್ಲಿ ನೋಡಿ. ಕೆಲವೊಂದು ಇದು ಏನಿದೆಯಲ್ಲ, ಇದು ವೇಸ್ಟೇಜು. ಜನರ ಕಣ್ಣಿಗೆ ಮೋಸ ಮಾಡಿ, ಅಧಿಕಾರಿಗಳಿಗೆ ಮೋಸ ಮಾಡಿ ಏನು ಮಾಡ್ತಾರೆ ಗೊತ್ತಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು 40 ತೆಗೆದು ಕೆಲವೊಂದು ವೇಸ್ಟೇಜ್ ಮರಳನ್ನು ಮುಚ್ಚಿ ಹಾಕಿದ್ದಾರೆ. ಇದು ಯಾರಿಗೆ ಕಣ್ಣಿಗೆ ಕಾಣ್ತು? ಇದು ಜಾಣಕೂಡು ಅಂತ ಕೇಳ್ತಾ ಇದೆ. ಜಾಣಕೂಡದಿಂದ ಇದು ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಇದು ಇಲ್ಲಿಂದ ಅಲ್ಲಿವರೆಗೆ ಬರ್ತಕ್ಕಂಥ ಯಡ್ರಾಮನಹಳ್ಳಿ ಗ್ರಾಮ ಇರಿಸೌಟಿ ಅಂತಕ್ಕಂಥದ್ದು. ಸುಮಾರು 40 ತೆಗೆದು ಈ ರೀತಿ ತೆಗೆಯೋದ್ರ ಮೂಲಕ ಮುಚ್ಚಾಕಿ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾವು ಅಧಿಕಾರಿಗಳಿಗೆ ತಿಳಿಸಿದ್ರು ಸಹನು ಅವರು ನಮ್ಮ ಮನವಿಯನ್ನು ತಿರಸ್ಕರಿಸಿ ಮೇಲಿನ ಅಧಿಕಾರಿಗಳನ್ನು ಮಾತು ಕೇಳಿ ಇಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆದಲ್ಲಂತಕ್ಕಂಥ ಮಾತನ್ನು ಮೇಲಿನ ಅಧಿಕಾರಿಗಳಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಕಳಕಳಿ ಏನಪ್ಪ ಅಂತಂದರೆ, ಇದೇ ರೀತಿ ಇದು ಮುಂದುವರೆದ್ರೆ, ಇದೇ ರೀತಿ ಯಡ್ರಾಮನಹಳ್ಳಿ ಗ್ರಾಮ ಹಿರಿಸೌಟಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಮುಂದುವರೆದ್ರೆ ಮುಂದುವರತಕ್ಕಂಥ ಜನಾಂಗಕ್ಕೆ ಇದು ಮಾರಕ ಆಗ್ತದೆ. ಯಾವುದೇ ಕಾರಣಕ್ಕೂ ಅಂತರ್ಜಲ ಇರೋದಿಲ್ಲ, ಪಂಪ್ಸೆಟ್ಗಳು ಬಂದಾಗ್ತವೆ, ಜನಜೀವನ ಅಸ್ತವ್ಯಸ್ತ ಆಗ್ತತಿ. ನಾವೆಲ್ಲ ಜಮೀನು ಇರ್ತಕ್ಕಂಥವ್ರು ಪಂಪ್ಸೆಟ್ ಇರ್ತಕ್ಕಂಥವ್ರು ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಈ ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರಬಾರ್ದು ಅನ್ನೋ ಅಂತ ಏನಾದರೂ ಇತ್ತಂತಂದರೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಅದಕ್ಕೆ ಒಂದು ಕ್ರಮವನ್ನು ಅರಿಸ್ಬೇಕು. ಇದರಲ್ಲಿ ವೈಯಕ್ತಿಕವಾಗಿ ಏನಿಲ್ಲ, ನಮ್ಮ ಊರಿನ ಗುರು ಹಿರಿಯರು ಎಲ್ಲರ ಸಮಕ್ಷಮದಲ್ಲಿ ನಾವು ಇದನ್ನು ಮಾಡ್ತಾ ಇರೋದು. ಇದನ್ನು ಬಂದ್ ಮಾಡಬೇಕು. ಒಂದು ವೇಳೆ ಬಂದ್ ಮಾಡದೇ ಇತ್ತಂತಂದ್ರೆ
ಮಾಡದೇ ಇದ್ದಾಗ ಮುಂದೆ ಬರ್ತಕ್ಕಂಥ ಅಂತರ್ಜಲ ಏನಾದರೂ ಸಮಸ್ಯೆ ಆದಾಗ ಅದಕ್ಕೆ ಜವಾಬ್ದಾರಿ ಯಾರು? ನೇರವಾಗಿ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು, ಕಾಣದ ಕೈವಾಡುಗಳು ಇದಕ್ಕೆ ಕಾರಣರಾಗಿರ್ತವೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ಈ ಥರ ಜನರಿಗೆ ಮೋಸ ಮಾಡ್ತಾ 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 ಹೋಗಿದ್ದಾರೆ. ಯಾರು ರೆಸ್ಪಾನ್ಸಿಬಿಲಿಟಿ ಯಾರು ಇದಕ್ಕೆ? ಇದನ್ನು ಕೇಳೋರು ಯಾರು ಇದಕ್ಕೆ? ಇಲ್ಲಿ ನೋಡಿ ವೇಸ್ಟ್ ಇದು ಮಾಡ್ತಾ ಹೋಗ್ತಾರೆ, ಕಾಣ್ತಾ ಇದೆಯಾ? ಈ ಥರ 40 ಕೆಳಗಡೆ ಆಳ ತೆಗೆದು 10 ತೆಗ್ತಕ್ಕಂಥ ವಾತಾವರಣ ಇರ್ತತಿ. 40 ಆಳ ತೆಗೆದು ಇವರು ವೇಸ್ಟೇಜನ್ನು ಹಾಕಿ ಮುಚ್ಚಿ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇಲ್ಲಿ ಯಾವುದೇ ರೀತಿ ಅವ್ಯವಹಾರ ನಡೆದಿಲ್ಲ, ಮೋಸ ನಡೆದಿಲ್ಲ, ವಂಚನೆ ನಡೆದಿಲ್ಲ ಅಂತಕ್ಕಂಥ ಮಾತನ್ನು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಅಲ್ಲಿದ್ದ ನೋಡಿ ಎಷ್ಟು ಜಾಣತನದಿಂದ ಮಾಡಿಕೊಂಡಿದ್ದಾರೆ ನೋಡಿ. ಅಕ್ರಮ ಮರಳುಗಾರಿಕೆಯನ್ನು ನಿಲ್ಲಿಸಿ, ಇಲ್ಲದಿದ್ದರೆ ನಾವು ಮತದಾನವನ್ನೇ ಬಹಿಷ್ಕರಿಸುತ್ತೇವೆ ಅಂತ ಹೇಳಿ ಯಡ್ರಾಮನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆದರೆ ಮಾಫಿಯಾ ಮಂದಿಯಿಂದ ಲಂಚ ತಿಂದ ಗಣಿ ಮತ್ತು ಕಂದಾಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಅಕ್ರಮದ ಪರವಹಿಸುತ್ತಿದ್ದಾರೆ ಅನ್ನೋದು ಗ್ರಾಮಸ್ಥರ ಆರೋಪ. ದಯವಿಟ್ಟು ಅಧಿಕಾರಿಗಳು ಇದನ್ನು ಕೂಡಲೇ ತಕ್ಷಣ ಕ್ರಮ ತೆಗೆದುಕೊಳ್ಳಲೇಬೇಕು, ಬೇರೆ ದಾರಿನೇ ಇಲ್ಲ. ಮುಂದೆ ಬರ್ತಕ್ಕಂಥ ಜನರು ರೈತರು ಬದುಕಬೇಕಪ್ಪ ಅಂತಂದರೆ ಬೇರೆ ದಾರಿ ಇಲ್ಲ, ದಯವಿಟ್ಟು ಕ್ರಮನ ತೆಗೆದುಕೊಳ್ಳಲೇಬೇಕು. ಒಂದು ವೇಳೆ ತೆಗೆದುಕೊಳ್ಳದೇ ಇದ್ರೆ ಮುಂದಿನ ಕ್ರಮಕ್ಕೆ ಅವರೇ ಜವಾಬ್ದಾರರು. ಈಗಲಾದರೂ ಗಣಿ ಇಲಾಖೆಯ ಉನ್ನತ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಕ್ರಮ ಗಣಿಗಾರಿಕೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಆಗುತ್ತಿರುವ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ತಪ್ಪಿಸಬೇಕು, ಅಲ್ಲದೆ ಗ್ರಾಮಸ್ಥರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಪರಿಹರಿಸಬೇಕು. ಸಿಟಿಜನ್ ಜರ್ನಲಿಸ್ಟ್ ಹಗರಿಬೊಮ್ಮನಹಳ್ಳಿ.